ಬೆಳಗ್ಗೆ ಒಂದು 8:30 ಗಂಟೆಗೆ ಮಾರ್ಜನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾಯತ್ರಿ ಅವರು ನಮಗೆ ಫೋನ್ ಮಾಡ್ತಾರೆ. ನಾವು ಅಧ್ಯಕ್ಷರಿದ್ದೀರಿ, ಪಂಚಾಯತಿ ಅಧ್ಯಕ್ಷರಿದ್ದೀವಿ, ವಿದ್ಯಾಶ್ರೀ ಮಂಜುನಾಥ್ ಅಂದ್ಬಿಟ್ಟು ಫೋನ್ ಮಾಡಿ ಹಿಂಗೆ ರಾತ್ರಿ ತುಂಬ ಮಳೆಯಾಗಿದೆ, ಹಾಗಾಗಿ 3 ಮನೆ ಬಿದ್ದೋಗ್ಬಿಟ್ಟಿದೆ, ಅಲ್ಲಿ ಅವ್ರಿಗೆ ಮಲ್ಕೊಳ್ಳೋಕ್ಕೆ ಜಾಗ ಇಲ್ಲ, ಟಾರ್ಪಲ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂದರು. ಹಾಗಾಗಿ ನಾನು ಬಂದು ಸ್ಥಳ ಪರಿಶೀಲನೆ ಮಾಡಿದೆ. ಮಾಡಿಬಿಟ್ಟು ನೋಡಿದ ತಕ್ಷಣ ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿದೆ, ಪುತ್ತೂರು ಮಂಜುನಾಥ್ ಶಾಸಕರಾದಂಥ ಎಮ್ ಎಲ್ ಎ ಮಂಜುನಾಥ್ ಅವ್ರಿಗೆ ಫೋನ್ ಮಾಡಿದೆ. ಅವರು ಏನಾಗಿದೆ ಅಂದರು, ಅಣ್ಣ ಹಿಂಗೆ ಬಿದ್ದೋಗಿದೆ ಅಂತ ಫೋಟೋಸ್ ಫುಟೇಜ್ ಎಲ್ಲ ಹಾಕಿದೆ ಅವ್ರಿಗೆ. ಸರಿ, ನೀನು ಬಾ ಆಫೀಸ್ ಹತ್ರ ಬಾ ಅಂತ ನನ್ನ ಕರೆದು ಅವರಿಗೆ ಒಂದು ತಲ ಯಾರೋ ಮನೆ ಬಿದ್ದಿದೆ ಅವರಿಗೆ ತಲ 10,000 ದುಡ್ಡು ಕೊಟ್ಟು, ಅವರ ಸ್ವಂತ ಖರ್ಚಿಂದ ದುಡ್ಡು ಕೊಟ್ಟು ಅವರಿಗೆ ಟಾರ್ಪಲ್ಲು ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋಕ್ಕಿಲ್ಲಪ್ಪ, ಮುಂದೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನನಗೆ ಕೊಟ್ಟು ಕಳಿಸಿದ್ರು. ಹಾಗಾಗಿ ನಮ್ಮ ಹಿರಿಯರೆಲ್ಲ ಸೇರಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರವಿಕುಮಾರ್ ಅವರು, ಹಿರಿಯರಾದ ನಾರಾಯಣಸಮ್ಮನವರು, ಮುನಿಂಗಣ್ಣವರು, ಊರಿನ ಮುಖಂಡರು ಎಲ್ಲರೂ, ಅವ್ರ ಮೂಲಕ ಹಣವನ್ನು ಕೊಟ್ಟಿದ್ದೀನಿ. ಈಗ ನಾನು ಕೇಳಿದ ತಕ್ಷಣ ನಾನು ಸ್ಪಂದಿಸಿ ನನಗೆ ದುಡ್ಡು ಕೊಟ್ಟಂಥ ನಮ್ಮ ಶಾಸಕರಾದಂಥ ಮಂಜುನಾಥ್ ಅಣ್ಣವ್ರಿಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತೀನಿ. ಇವರಿಗೆ ಆಶ್ರಯ ಕೊಟ್ಟಂಥ ಮಂಜುನಾಥ್ ಅಣ್ಣವ್ರಿಗೆ, ಅವ್ರ ಗ್ರಾಮದ ಪರವಾಗಿ, ಸಂತ್ರಸ್ತರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ.